ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ನಾನು ನಿಮ್ಮೊಂದಿಗೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಸ್ನೇಹಿತರೆ, ಪರೀಕ್ಷೆ ಹತ್ತಿರ ಬರ್ತಾ ಇದೆ. 2019 ಪಬ್ಲಿಕ್ ಪರೀಕ್ಷೆ, ಅದರಲ್ಲೂ ಗಣಿತ ವಿಷಯ. ಸ್ವಲ್ಪ ಆತಂಕ ಕೆಲವು ಮಕ್ಕಳಲ್ಲಿ ಇದೆ, ಇನ್ನು ಕೆಲವು ಮಕ್ಕಳಲ್ಲಿ ಆತ್ಮವಿಶ್ವಾಸ ಇದೆ. ಯಾವ ಮಕ್ಕಳು ತಮ್ಮ ಪರೀಕ್ಷೆ ತಯಾರಿಯನ್ನು ವಿಷಯವಾರು ಅತ್ಯಂತ ಶಿಸ್ತಿನಿಂದ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಮಾಡ್ತಾ ಇದ್ದಾರೋ ಅಂಥ ಮಕ್ಕಳಲ್ಲಿ, ಜೊತೆಗೆ ಎಲ್ಲ ಪುಸ್ತಕವನ್ನು ಒಂದು ಸಿಸ್ಟಮ್ಯಾಟಿಕ್ ಪ್ಲ್ಯಾನ್ನಲ್ಲಿ ಓದ್ತಾ ಇದ್ದಾರೋ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅಂಥ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡ್ತಾ ಇದೆ. ಯಾರು ಹೇಗೆ ಬೇಕೋ ಹಾಗೆ ಲೆಕ್ಕಗಳನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ ಬಂದರೆ, ಕಂಪ್ಲೀಟ್ ಮಾಡ್ದ, ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮುಂದಿನ ಲೆಕ್ಕಕ್ಕೆ ಹೋದ, ಈ ಥರದ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಅಂಥ ಮಕ್ಕಳಲ್ಲಿ ಆತಂಕ ಮೂಡ್ತಾ ಇದೆ. ಸೊ ಆತಂಕಗೊಂಡಿರುವಂಥ ಮಕ್ಕಳು ತಮ್ಮ ಅಭ್ಯಾಸ ಕ್ರಮವನ್ನು ಸ್ವಲ್ಪ ಬದಲು ಮಾಡ್ಕೊಳ್ಳಿ, ತಮ್ಮ ದೃಷ್ಟಿಕೋನವನ್ನು, ಪರೀಕ್ಷೆಯನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲು ಮಾಡ್ಕೊಳ್ಳಿ. ಜೊತೆಗೆ ತಮ್ಮ ಆತಂಕವನ್ನು ಹೋಗಲಾಡಿಸೋದಕ್ಕೆ ಇವತ್ತು ನಾನು ಕೊಡ್ತಾ ಇರುವಂತಹ ಮೂರನೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ಬಿಡಿಸಿ, ಈ ಮಾದರಿ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲನ್ನು ಹೆಚ್ಚಿಗೆ ಮಾಡಿದ್ದೀನಿ. ಇದು ನಿಮಗೆ ಸ್ವಲ್ಪ ಚಾಲೆಂಜಸ್ಸನ್ನು ಕೊಡುತ್ತೆ. ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ. ಇದರ ಜೊತೆಗೆ ನಾನು ಕೀ ಆನ್ಸರನ್ನು ಕೂಡ ಕೊಟ್ಟಿದ್ದೀನಿ. ಕೀ ಆನ್ಸರ್ಗಳೊಂದಿಗೆ ನಿಮ್ಮ ಉತ್ತರಗಳನ್ನು ಹೋಲಿಕೆ ಮಾಡಿಕೊಂಡು ನೀವೇ ಕರೆಕ್ಷನ್ ಮಾಡಿಕೊಂಡು ನಿಮಗೆ ಎಷ್ಟು ಅಂಕಗಳು ಬಂತು ಅನ್ನೋದನ್ನು ನೀವು ನೋಡಬಹುದು ಸ್ನೇಹಿತರೆ. ಸೊ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆ ಹಿಂದೆರಡು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದ್ದೀರಾ, ಮಾಡೆಲ್ ಕ್ವಶನ್ ಪೇಪರ್ 1 ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ 2. ಅಕಸ್ಮಾತ್ ನೀವು ಆ ಎರಡೂ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಥವಾ ನೀವು ಇನ್ನೂ ಬರೆದಿಲ್ಲ ಅವುಗಳಿಗೆ ಉತ್ತರ ಅಂತ ಅಂದರೆ, ಈಗಲೇ ಈ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ ಮತ್ತೆ ನನ್ನ ಹಳೆ ವಿಡಿಯೋ ಇದೆ, ಅದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2 ಅಂತ ಇದೆ. ಆ ವಿಡಿಯೋಗಳಿಗೆ ಹೋಗಿ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಜೊತೆಗೆ ಅವುಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಆ ರೀತಿ ಆ ಎರಡೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮೊದಲು ಅವುಗಳಿಗೆ ಉತ್ತರಗಳನ್ನು ರೆಡಿ ಮಾಡ್ಕೊಳ್ಳಿ. ಆ ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಲ್ಲ ಲೆಕ್ಕಗಳು ನನಗೆ ಬಿಡಿಸೋಕೆ ಬರುತ್ತೆ, ನನಗೆ ಆತ್ಮವಿಶ್ವಾಸ ಬಂದಿದೆ ಅಂತ ಅನಿಸಿದ್ರೆ ಈ ಮೂರನೇ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಜೊತೆಗೆ ಅದಕ್ಕೆ ಉತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರ ಹತ್ರ ಕೊಟ್ಟು ಕರೆಕ್ಷನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕೀ ಆನ್ಸರ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವೇ ಈ ಪ್ರಶ್ನೆ ಪತ್ರಿಕೆಯನ್ನು, ಉತ್ತರ ಪತ್ರಿಕೆಯನ್ನು, ಜೊತೆಗೆ ಕೀ ಆನ್ಸರನ್ನು ಮೂರನ್ನು ಕಂಪೇರ್ ಮಾಡಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ, ಎಷ್ಟು ಪರ್ಸೆಂಟೇಜ್ ಆಯಿತು ಅನ್ನೋದನ್ನು ನೀವು ಲೆಕ್ಕಾಚಾರ ಹಾಕೋಬಹುದು. ಜೊತೆಗೆ ನಾನು ದಿನಕ್ಕೊಂದು ಪ್ರಶ್ನೆ ಅಂತ ನಿಮಗೆ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ, ಅದರಲ್ಲೂ ನಿಮಗೆ ಸುಮಾರು ವಿಷಯಗಳು ಕಲಿಯೋದಕ್ಕೆ ಸಿಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇವತ್ತಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದರ ಕೆಲವೊಂದು ಲಕ್ಷಣಗಳನ್ನು ನೋಡೋಣ ಸ್ನೇಹಿತರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಮುಂಚೆ ಇದರ ಕೆಲವೊಂದು ಲಕ್ಷಣಗಳನ್ನು ನೋಡೋಣ ಸ್ನೇಹಿತರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು SSLC ಬೋರ್ಡ್ನಿಂದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಅವರ ವೆಬ್ಸೈಟಲ್ಲಿ ಹಾಕಿದರು. ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ದೀರ್ಘವಾಗಿ ಅಧ್ಯಯನ ಮಾಡಿ ಅದರ ಒಳ ಹೊರಗುಗಳನ್ನು ಮತ್ತು ಸೂಕ್ಷ್ಮತೆಗಳನ್ನು ಗಮನಿಸಿ ಅದೇ ಆಧಾರದ ಮೇಲೆ ಅದೇ ರೀತಿಯಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆ 3 ನಾನು ತಯಾರು ಮಾಡಿದ್ದೀನಿ. ಈಗಾಗಲೇ ನೀವು ನನ್ನ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರೋದ್ರಿಂದ, ಉಪಯೋಗಿಸ್ಕೊಂಡಿರೋದ್ರಿಂದ ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ 2 ಪ್ರಶ್ನೆ ಪತ್ರಿಕೆಗಳು ನಿಮಗೆ ತುಂಬ ಉಪಯುಕ್ತ ಅಂತ ಅನ್ನಿಸ್ತೋ ಅದೇ ರೀತಿಯಲ್ಲಿ 3 ಪ್ರಶ್ನೆ ಪತ್ರಿಕೆಯನ್ನು ನಾನು ತಯಾರು ಮಾಡಿದ್ದೀನಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಿಖರವಾದ ನೀಲನಕ್ಷೆಯನ್ನು ಅನುಸರಿಸಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ನಾನು ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನು ಅಥವಾ ಸ್ವಂತ ಪ್ರಶ್ನೆಯನ್ನು ಅಥವಾ ನಂಬರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಒಂದು ನೀಲನಕ್ಷೆಯನ್ನು ತಯಾರು ಮಾಡ್ಕೊಂಡಿದ್ದೀನಿ. ಆ ನೀಲನಕ್ಷೆಯನ್ನು ಅನುಸರಿಸಿಯೇ ಈ ಎಲ್ಲ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದು. ನಿಮಗೆಲ್ರಿಗೂ ಗೊತ್ತಿದೆ, ಈ ವರ್ಷ SSLC ಬೋರ್ಡ್ನಿಂದ ನಮಗೆ ಯಾವುದೇ ನೀಲನಕ್ಷೆಯನ್ನು ಕೊಟ್ಟಿಲ್ಲ. ಹಾಗೆ ಅಂತ ನಾವು ನೀಲನಕ್ಷೆಯನ್ನು ತಯಾರಿಸ್ಕೊಳ್ಳದೆ ಇರೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಲಿ ಅಥವಾ ಒಂದು ಪ್ರಶ್ನೆ ಪತ್ರಿಕೆ ತರಗತಿ ಕೋಣೆಗೆ ತಯಾರಿಸ್ಕೋಬೇಕು ಅಂತ ಹೇಳಿದ್ರೆ, ನಮಗೆ ಒಂದು ದಾರಿ ದೀಪ
ಅಥವಾ ಒಂದು ನಿಖರವಾದ ಮ್ಯಾಪಿಂಗ್ ಬೇಕೇ ಬೇಕು. ನಮಗೆ ಮ್ಯಾಪ್ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ದಿಕ್ಕಿನಲ್ಲಿ ನಡೀತಾ ಇದ್ದೀವಿ, ಎಷ್ಟು ದೂರ ಕ್ರಮಿಸಿದ್ದೀವಿ ಅನ್ನೋದು ಗೊತ್ತಾಗಲ್ಲ. ಸೊ ಅವೆಲ್ಲವೂ ನಮ್ಗೆ ಬೇಕು ಅಂತ ಹೇಳಿದ್ರೆ ನಾವು ನೀಲನಕ್ಷೆಯನ್ನು ತಯಾರಿಸಲೇಬೇಕು. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆ ಹಿಂದೂ ಕೂಡ ಒಂದು ನೀಲನಕ್ಷೆ ಡೆಫಿನೆಟ್ ಆಗಿ ಕೆಲಸ ಮಾಡಿದೆ ಸ್ನೇಹಿತರೆ. ವಿದೌಟ್ ನೀಲನಕ್ಷೆ ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋದಕ್ಕೆ ಆಗೋದೇ ಇಲ್ಲ. ಓಕೆ, ನೆಕ್ಸ್ಟ್, ಪೂರ್ತಿ ಪುಸ್ತಕವನ್ನು ಸಂಪನ್ಮೂಲವಾಗಿ ಬಳಸಲಾಗಿದೆ. ಕೇವಲ ಒಂದು ತುಂಬ ಒಳ್ಳೆ ಕ್ವಶನ್ ಪೇಪರನ್ನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಪುಸ್ತಕದಲ್ಲಿ ಈ ಘಟಕದಿಂದ ಒಂದು 4 ಪ್ರಶ್ನೆ, ಆ ಘಟಕದಿಂದ ಒಂದು 4 ಪ್ರಶ್ನೆ ಅಂತ ತಕ್ಕೊಂಡು ಯಾವುದೋ ಒಂದು ಕಠಿಣ ಅನಿಸುವಂತಹ ಘಟಕವನ್ನು ಪೂರ್ತಿಯಾಗಿ ಬಿಟ್ಟುಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಖಂಡಿತವಾಗ್ಲೂ ಮಾಡಿಲ್ಲ. ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿದ್ರೆ, ನೀವು ಪುಸ್ತಕದಲ್ಲಿ 1ನೇ ಪುಟದಿಂದ ಹಿಡಿದು ಕೊನೆಯ ಪುಟದವರೆಗೂ ಎಲ್ಲ ಪ್ರಶ್ನೆಗಳನ್ನು ಆಯಾ ಘಟಕಕ್ಕೆ SSLC ಬೋರ್ಡ್ನಿಂದ ನಿಗದಿತವಾಗಿರುವ ಅಂಕಗಳನ್ನು ಯೋಚನೆ ಮಾಡಿ ಆ ಅಂಕಗಳಿಗೆ ಅನುಗುಣವಾದಂತಹ ಪ್ರಶ್ನೆಗಳನ್ನು, ಜೊತೆಗೆ ಒಂದು ಪಾಠಕ್ಕೆ ಎಷ್ಟು ವೇಟೇಜನ್ನು ನಮ್ಮ SSLC ಬೋರ್ಡ್ ಕೊಟ್ಟಿದೆಯೋ ಅಷ್ಟೇ ವೇಟೇಜನ್ನು ನಾನು ಕೂಡ ಕೊಟ್ಟು ಪೂರ್ತಿ ಪುಸ್ತಕವನ್ನು ಸಂಪನ್ಮೂಲವಾಗಿ ಬಳಸಿ ನಾನು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೇನೆ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಪುಸ್ತಕವನ್ನು ಬಿಟ್ಟು ನಾನು ಎಲ್ಲೂ ಬೇರೆ ಯಾವುದೇ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿಲ್ಲ. ಯಾಕೆಂದರೆ SSLC ಬೋರ್ಡ್ ಪ್ರಶ್ನೆ ನಮಗೆ ನೀಡಿರುವಂತಹ ಪಠ್ಯಪುಸ್ತಕಕ್ಕೆ ಸೀಮಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾರೆ. ಹಂಗಿದ್ಮೇಲೆ ನಾವು ಕೂಡ ಅದೇ ಕೆಲಸವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ನಾನು ಕೇವಲ ಪಠ್ಯಪುಸ್ತಕವನ್ನು ಮಾತ್ರ ಸಂಪನ್ಮೂಲವಾಗಿ ಬಳಸಿದ್ದೇನೆ. ಜೊತೆಗೆ 3 ಗಂಟೆಗಳಲ್ಲಿ ಮುಗಿಯುವ ಹಾಗೆ ತಯಾರಿಸಲಾಗಿದೆ. ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಯಾವ್ಯಾವುದೋ ಪ್ರಶ್ನೆ, 1 ಪ್ರಶ್ನೆ, 1 ಅಂಕದ ಪ್ರಶ್ನೆ, 3-4 ನಿಮಿಷದಲ್ಲೇ ಆಗಬೇಕು, 3 ಅಂಕದ ಪ್ರಶ್ನೆ 1 ನಿಮಿಷದಲ್ಲಿ ಮುಗಿದು ಹೋಗಬೇಕು, ಆ ರೀತಿಯಾದಂಥ ಪ್ರಶ್ನೆಗಳು ಇಲ್ಲ. ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳು ಸಿಗಬೇಕೋ ಅಷ್ಟೇ ಅಂಕಗಳು ಸಿಕ್ಕಿದೆ. ಹಾಗೆ 3 ಅಂಕಗಳು, 4 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಸಮಯ ನಾವು ಕೊಡಬೇಕೋ ಅಷ್ಟೇ ಸಮಯವನ್ನು ಕೊಟ್ಟು ಬರೆಯೋ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ತಯಾರು ಮಾಡಿದ್ದೀನಿ ಸ್ನೇಹಿತರೆ. ಒಟ್ಟಿನಲ್ಲಿ ಇದೊಂದು ಅತ್ಯಂತ ಉಪಯುಕ್ತವಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗಾದರೂ ಆಗಬಹುದು ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಈಗಾಗಲೇ 2 ಪ್ರಶ್ನೆ ಪತ್ರಿಕೆ ನಿಮ್ಮದು ಇತ್ತಲ್ಲ, ಇದೊಂದು ಏನು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ, ನೀವು ಮೊದಲನೆಯ ಪ್ರಶ್ನೆ ಪತ್ರಿಕೆ ನೋಡಿರಬಹುದು, ಅತ್ಯಂತ ಈಸಿಯಾಗಿತ್ತು. ಎಲ್ಲ ಪ್ರಶ್ನೆಗಳು ಸುಲಭವಾಗಿರುವಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೆ. 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಕಠಿಣತೆಯ ಮಟ್ಟವನ್ನು ನಾನು ಹೆಚ್ಚಿಸಿದ್ದೆ. ಯಾಕೆ ಅಂದರೆ ಇವಾಗ ನೀವು ಮೆಚ್ಯೂರ್ಡ್ ಆಗ್ತಾ ಇದ್ದೀರಾ, ನಿಮ್ಮಲ್ಲಿ ತಯಾರಿಕೆ ಪೂರ್ಣವಾಗ್ತಾ ಇದೆ, ಪರಿಪಕ್ವತೆ ಬರ್ತಾ ಇದೆ ಪರೀಕ್ಷೆಯನ್ನು ಎದುರಿಸೋದಕ್ಕೋಸ್ಕರ. ಆದ್ದರಿಂದ ಈ ಪ್ರಶ್ನೆ ಪತ್ರಿಕೆಯಲ್ಲೂ ಅಷ್ಟೇ ನಾನು ಕಠಿಣತೆಯ ಮಟ್ಟವನ್ನು ಇನ್ನೂ ಜಾಸ್ತಿ ಮಾಡಿದ್ದೀನಿ. ನೀವು ಪ್ರಶ್ನೆ ಪತ್ರಿಕೆಯನ್ನು ಬರಿತಾ ಹೋದಂಗೆ ನಿಮಗೆ ಫೀಲ್ ಆಗುತ್ತೆ, ತುಂಬ ವೆರೈಟಿ ವೆರೈಟಿ ಪ್ರಶ್ನೆಗಳು ಸಿಗ್ತವೆ. ಈ ರೀತಿ ಈ 3 ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪರ್ಫೆಕ್ಟಾಗಿ ಮಾಡಿದ್ರಿ ಅಂದರೆ ಇದರಿಂದ 20 ಅಂಕಗಳ ಪ್ರಶ್ನೆಗಳು ಖಂಡಿತ ರಿಪೀಟ್ ಆಗಿರ್ತವೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗಳನ್ನು ಬರೆಯೋದ್ರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ. ನೀವು ಪ್ರಯತ್ನಿಸಿ ನೋಡಿ, ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ. ಈಗ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಮುಂದಿನ ಹಂತಕ್ಕೆ ಹೋಗೋಣ ಸ್ನೇಹಿತರೆ. ಈಗ ಈ ಮಾದರಿ ಪ್ರಶ್ನೆ ಪತ್ರಿಕೆ 3 ಉಪಯೋಗಿಸ್ಕೊಂಡು ನೀವು ಬರಿಬೇಕು ಅದಕ್ಕೆ ಉತ್ತರಗಳನ್ನು ಅಂತ ಹೇಳಿದ್ರೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ 2 ವಿಧಾನಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮೊದಲೇ ವಿಧಾನ ಏನು ಅಂತ ಹೇಳಿದ್ರೆ, ಹಿಂದೆ ಹೇಗೆ ಮಾಡ್ತಿದ್ರು ಹಾಗೆ ನಿಮ್ಮ ಗೂಗಲ್ ಸರ್ಚಿಗೆ ಹೋಗಿ www.learnlikeachild1.blogspot.com ಅಂತ ಟೈಪ್ ಮಾಡಬೇಕು. ಸೊ ಇದನ್ನು ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಇಲ್ಲಿ ಗೂಗಲ್ ಸರ್ಚ್ ಇರುತ್ತೆ ನಿಮ್ಮದು, ಈ ಥರ ಇರುತ್ತೆ. ಇಲ್ಲಿ ನೀವು www.learnlikeachild1.blogspot ಅಂತ ಟೈಪ್ ಮಾಡಿ ಎಂಟ್ರ್ ಕೊಡಬೇಕು. ಎಂಟ್ರ್ ಕೊಟ್ಟಮೇಲೆ ನಿಮ್ಗೆ ಈ ಥರದ್ದು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸಲ್ಲಿ ನಿಮಗೆ ಮೇಲೆ ಆಲ್ ದ ಬೆಸ್ಟ್, ಟಾಪ್ ದ ಬೋರ್ಡ್ ಎಕ್ಸಾಮ್ ಅಂತ ಎಲ್ಲ ಇರುತ್ತೆ. ಸೊ ಇದ್ರ ಕೆಳಗಡೆ ಹೋದರೆ ಇವಾಗ ನಾನು ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿರುವಂಥ ಎಲ್ಲ ಫೈಲ್ಗಳು ನಿಮಗೆ ಸಿಗ್ತವೆ. ಸ್ವಲ್ಪ ಹಳೆ ಫೈಲ್ಗಳು ಬೇಕು ಅಂತ ಹೇಳಿದ್ರೂ ತೊಂದರೆ ಇಲ್ಲ, ಇಲ್ಲಿ ಸರ್ಚ್ ಬಾರ್ ಇರುತ್ತೆ ಸೈಡಿಗೆ, ನೀವು ಅಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಬರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿದೆ ಗಣಿತ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ set 3 ಡೌನ್ಲೋಡ್ ಮಾಡಿಕೊಳ್ಳಲು ಅಂತ ಇದೆ. ಸ್ವಲ್ಪ ಈ ಪೇಜನ್ನು ನೀವು ನೋಡಿ ಸ್ನೇಹಿತರೆ. ಇಲ್ಲಿ ಬಂದರೆ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ 2 ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ. ನೀವು ಇದ್ರ ಮೇಲೆ ಹೀಗೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ
ಈ ಥರ ಪ್ರಶ್ನೆ ಪತ್ರಿಕೆ ಪಿ ಡಿ ಎಫ್ ಫಾರ್ಮಲ್ಲಿ ಓಪನ್ ಆಗುತ್ತೆ. ನಾನು ನೋಡಿದ್ದೀನಿ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೀತಾರೆ ನಮಗೆ ಪಿ ಡಿ ಎಫ್ ಫಾರ್ಮಲ್ಲಿ ಕೊಡಿ ಅಂತ. ಸ್ನೇಹಿತರೆ, ನನ್ನ ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲವೂ ಕೂಡ ಪಿ ಡಿ ಎಫ್ ಫಾರ್ಮಲ್ಲೇ ಇರುತ್ತೆ, ಯೋಚನೆ ಬೇಡ, ನೀವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬೇಕು. ಈಗ ಬಲಭಾಗದಲ್ಲಿ ಡೌನ್ಲೋಡ್ ಎರೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇನ್ನು ಒಂದೇ ಒಂದು ನಿಮಿಷದಲ್ಲಿ ಅಥವಾ ಒಂದು 30 ಸೆಕೆಂಡಲ್ಲಿ ಈ ಡಾಕ್ಯುಮೆಂಟ್ ನನ್ನ ನೋಡಿ ನನ್ನ ಸಿಸ್ಟಮ್ಗೆ ಡೌನ್ಲೋಡ್ ಆಯಿತು. ಈ ರೀತಿಯಾಗಿ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಈಗ ಇನ್ನೊಂದು ವಿಧಾನಕ್ಕೆ ಬರೋಣ, ಲಿಂಕ್ನ ಸಹಾಯದಿಂದ. ಲಿಂಕ್ ಅಂದರೆ ಏನು? ನಾನು ನನ್ನ ಫೈಲನ್ನು ಎಲ್ಲಿಟ್ಟಿದ್ದೀನಿ ಅನ್ನುವಂಥ ಅಡ್ರೆಸ್ಸನ್ನು ಲಿಂಕ್ ಅಂತ ಕರೀತಾರೆ. ಈ ಲಿಂಕನ್ನು ನಾನು ನನ್ನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್, ನೀವು ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ನಾನು ಯಾಕೆ ಈ ವಿಡಿಯೋನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಅನ್ನೋದು ಅಥವಾ ಈ ಮಾಹಿತಿಯನ್ನು ನಾನು ಹೇಗೆ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಬರೆದಿರ್ತೀನಿ. ಅಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಅಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಕೋಡ್ ಥರ ಇರುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮಗೆ ಡೈರೆಕ್ಟಾಗಿ ಈ ಕ್ವಶನ್ ಪೇಪರ್ ಎಲ್ಲಿದೆಯೋ ಅದೇ ಆರ್ಟಿಕಲ್ ಓಪನ್ ಆಗುತ್ತೆ. ಜಸ್ಟ್ ಅದ್ರ ಮೇಲೆ ಈ ರೀತಿ ಪಿಂಕ್ ಸರ್ಕಲ್ ಇರುತ್ತೆ, ನೀವು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಸಿಸ್ಟಮ್ ಆಗಿರ್ಬೋದು ಅದಕ್ಕೆ ಕ್ವಶನ್ ಪೇಪರ್ ಡೌನ್ಲೋಡ್ ಆಗುತ್ತೆ. ಅಕಸ್ಮಾತ್ ಇವೆರಡನ್ನೂ ಮಾಡೋದಾಗಲೂ ಕೂಡ ನಿಮಗೆ ಕ್ವಶನ್ ಪೇಪರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಾಗ ನೀವೇನು ಮಾಡಬೇಕು? ಸೊ ಅವಾಗ ನೀವು ಈ ನನಗೆ ಈ ನಂಬರ್ಗೆ ಕಾಲ್ ಮಾಡಬೇಕು. ನನ್ನ ನಂಬರ್ ಏನು ಅಂತ ಸುಮಾರು ಸಲ ನಾನು ಕೊಟ್ಟಿದ್ದೀನಿ, ಬಟ್ ಆದರೂ ಇವತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. 9663070834. ಸೊ ಸ್ನೇಹಿತರೆ, ಹೆಸಿಟೇಷನ್ ಬೇಡ, ಯಾವುದೇ ಒಂದು ಆತಂಕ ಬೇಡ, ಅಥವಾ ಏನು ಅನ್ಕೊಂಡ್ಬಿಡ್ತಾರೋ ಆ ಥರ ಯೋಚನೆ ಮಾಡಬೇಡಿ. ಏನು ಅಂತ ಹೇಳಿದ್ರೆ, ನಿಮಗೆ ಡೌನ್ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಲ ಬೇಕಾದರೂ ನೀವು ಕಾಲ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಂಡು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆಂದರೆ ಪರೀಕ್ಷೆ ಹತ್ತಿರ ಬರ್ತಾ ಇರೋದ್ರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗಬೇಕು, ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆತ್ಮವಿಶ್ವಾಸ ಬರಬೇಕು, ಆವಾಗಲೇ ಪರೀಕ್ಷೆ ಬರೆಯೋದಕ್ಕೆ ಕಂಫರ್ಟ್ ಆಗಿರ್ತೀರ. ಸೊ ಆ ನಿಟ್ಟಿನಲ್ಲಿ ಸಣ್ಣ ಮಕ್ಕಳು, ನೀವು ವಿದ್ಯಾರ್ಥಿಗಳು, ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ನೊಂದು ಮತ್ತೊಂದು ಸ್ವಲ್ಪ ತೊಂದರೆಗಳು ಬರ್ತವೆ. ಅದು ಕೂಡ ನೀವು ಹಳ್ಳಿ ಏರಿಯಾದಲ್ಲಿ ಇದ್ದಾಗ, ರೂರಲ್ ಏರಿಯಾದಲ್ಲಿ ಇದ್ದಾಗ ಇಂಟರ್ನೆಟ್ ಕನೆಕ್ಷನ್ ಮೊದಲೇ ಪ್ರಾಬ್ಲಮ್ ಇರುತ್ತೆ, ಅಂಥದ್ರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಸೊ ಇಂಥ ಯಾವುದೇ ತೊಂದರೆ ಇದ್ದಾಗ ನನಗೆ ಕಾಲ್ ಮಾಡಿ, ನಾನು ಏನು ಪಾಸಿಬಲ್ ಹೆಲ್ಪ್ ನಿಮ್ಗೆ ಮಾಡ್ಬೋದೋ ಅದನ್ನು ಮಾಡ್ತೀನಿ. ಒಟ್ಟಿನಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಉಪಯೋಗಿಸ್ಕೊಂಡು ನೀವು ಈಗ ಎಷ್ಟು ತಯಾರಿ ಮಾಡಿದ್ದೀರೋ ಅದಕ್ಕೊಂದು 10% ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೇಬೇಕು. ಇದು ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ. ಸೊ ಇಷ್ಟೆಲ್ಲ ಆದಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು, ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಡಿ, ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ. ಪಾಪ ಅವರಿಗೆ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಇರಬಹುದು, ಇಲ್ಲ ನೀವೇ ಅವರಿಗೆ ಕ್ವಶನ್ ಪೇಪರನ್ನು ನೋಡೋದಕ್ಕೆ ಕೊಡಿ. ಜೊತೆಗೆ ಗ್ರೂಪ್ ಸ್ಟಡಿ ಮಾಡಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿಯೂ ಕೂಡ ಗ್ರೂಪ್ ಸ್ಟಡಿ ಮೆಥಡ್ ಈಸ್ ದ ಬೆಸ್ಟ್ ಮೆಥಡ್ ಟು ಅಚೀವ್ ದ ಸಕ್ಸಸ್ ಅಂತ ಹೇಳ್ತಾರೆ. ನಿಮಗೆ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ನೀವು ಗ್ರೂಪ್ ಸ್ಟಡಿ ಕಡೆ ಗಮನ ಕೊಡಿ. 4 ಜನ ಸೇರ್ಕೊಂಡು ಮಾಡಿ, ಒಬ್ಬರು ತಪ್ಪು ಮಾಡಿದಾಗ ಆ ತಪ್ಪನ್ನು ಇನ್ನೊಬ್ಬರು ಸರಿ ಮಾಡ್ತಾರೆ, ಒಬ್ಬರಿಗೆ ಡೌಟ್ ಬಂದಾಗ ಇನ್ನೊಬ್ಬರು ಆ ಡೌಟನ್ನು ಕ್ಲಿಯರ್ ಮಾಡ್ತಾರೆ. ಇನ್ನೊಂದು, ನೀವೇ ಇನ್ನೊಬ್ಬರಿಗೆ ಕಲಿಸಿದಾಗ ನಿಮ್ಮಲ್ಲಿ ಇರುವಂಥ ಸಣ್ಣ ಸಣ್ಣ ದೋಷಗಳು ಕೂಡ ತಮ್ಮಿಂದ ತಾವೇ ಪರಿಹಾರ ಕಂಡ್ಕೊಂಡ್ಬಿಡ್ತವೆ. ನಿಮ್ಮಲ್ಲಿ ದೋಷಗಳು ಇರೋದಿಲ್ಲ, ತಪ್ಪುಗಳು ನಿಮ್ಮಿಂದ ಆಗೋದಿಲ್ಲ. ಸೊ ಇನ್ನೊಬ್ಬರಿಗೆ ಕಲಿಸುವಂಥದ್ದು ಅತ್ಯಂತ ಪವಿತ್ರವಾದಂಥ ಕೆಲಸ ಸ್ನೇಹಿತರೆ. ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆ ನೀವು ಕಲಿಸಿ. ಯಾರು 28 ತೆಗೆಯೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೋ ಅಂಥ ಮಕ್ಕಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ, ಅವರು ಕೂಡ ಪಾಸ್ ಆಗಲಿ. ಜೊತೆಗೆ ನನ್ನ ವಿಡಿಯೋಗಳನ್ನು ನಿರಂತರವಾಗಿ ನೋಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು.